ಬಿಬಿಎಂಪಿಯ ನಾಲ್ಕೈದು ಗುತ್ತಿಗೆದಾರರ ಮೇಲೆ ಐಟಿ ದಾಳಿ ಆಗಿರೋದು ಗುತ್ತಿಗೆದಾರ ಹೇಮಂತ್ ಮನೆ ಮೇಲೂ ಕೂಡ ಐಟಿ ದಾಳಿ ಆಗಿದೆ ಆನೆ ಪ್ರಮಾಣಕ್ಕೆ ಡಿಕೆಶಿ ಆಹ್ವಾನಿಸಿದ್ರು ಇದೇ ಗುತ್ತಿಗೆದಾರ ಹೇಮಂತ್ ಹೇಮಂತ್ ಮನೆಯ ಮೇಲೆ ನಿನ್ನೆನೇ ಐಟಿ ಅಧಿಕಾರಿಗಳ ತಂಡ ದಾಳಿ ಮಾಡಿ ಹೇಮಂತ್ ಮನೆಯಲ್ಲೂ ಕೂಡ ಕೋಟಿ ಕೋಟಿನ ವಶಕ್ಕೆ ಪಡೆಯಲಾಗಿತ್ತು ಗುತ್ತಿಗೆದಾರ ಹೇಮಂತ್ ಲಿಂಕ್ ನಿಂದಲೇ ಈ 42 ಕೋಟಿಗೆ ದಾರಿ ಸಿಕ್ತು ಅಧಿಕಾರಿಗಳಿಗೆ ಹೇಮಂತ್ ಮನೆಯಿಂದ ನೇರವಾಗಿ ಸುಲ್ತಾನ್ ಪಾಳ್ಯಕ್ಕೆ ಐಟಿ ಅಧಿಕಾರಿಗಳ ತಂಡ ಬಂದಿತ್ತು ಐಟಿ ದಾಳಿಯಲ್ಲಿ ಇಲ್ಲಿ ತನಕ 45 ಕೋಟಿಗೂ ಹೆಚ್ಚು ಹಣವನ್ನ ಸೀಸ್ ಮಾಡಲಾಗಿದೆ ಈ ಹಣದ ಮೂಲ ಏನು ಅನ್ನೋದನ್ನ ಒಂದು ಕಡೆಗೆ ಒಂದು ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಇದರ ಬೆನ್ನಲ್ಲೇ ಇಷ್ಟು ದೊಡ್ಡ ಹಣದ ವಿಚಾರ ಈ ಲಿಂಕ್ ಹೇಗೆ ಎಸ್ಟಾಬ್ಲಿಷ್ ಆಯಿತು ಅನ್ನೋದಕ್ಕೆ ಒಂದಷ್ಟು ಮಾಹಿತಿಗಳು ಈಗ ಸಿಗ್ತಾ ಹೋಗ್ತಾ ಇದೆ ಹೇಮಂತ್ ನಿಮಗೆ ಎಲ್ಲರಿಗೂ ನೆನಪಿರಬಹುದು ಡಿಕೆ ಶಿವಕುಮಾರ್ ಅವರನ್ನ ಆಣೆ ಪ್ರಮಾಣಕ್ಕೆ ಆಹ್ವಾನಿಸಿದ್ದು ನಂತರ ಯೂಟರ್ನ್ ಹೊಡೆದಿದ್ದು ಈ ಗುತ್ತಿಗೆದಾರರಿಗೆ ಹಣ ಪಾವತಿ ಮಾಡದೇನೆ ನಾವೆಲ್ಲರೂ ಸಂಕಷ್ಟಕ್ಕೆ ತಳ್ಳಲ್ಪಟ್ಟಿದ್ದೀವಿ ನಮಗೆ ಜೀವನ ನಡೆಸೋಕೆ ಆಗ್ತಾ ಇಲ್ಲ ಆತ್ಮಹತ್ಯೆಯಂತಹ ಕೆಟ್ಟ ನಿರ್ಧಾರವನ್ನು ನಾವು ತೆಗೆದುಕೊಳ್ಳಬೇಕಾಗುತ್ತೆ ಅಂತೆಲ್ಲ ದೊಡ್ಡ ದೊಡ್ಡ ಮಾತುಗಳನ್ನು ಆಡಿದ್ದ ವ್ಯಕ್ತಿ ಮೇಲೆ ಮನೆ ಮೇಲೇನೆ ಐಟಿ ರೇಡ್ ಆಗಿತ್ತು ಅಲ್ಲೂ ಕೂಡ ಕೋಟಿ ಕೋಟಿ ಸಿಕ್ಕಿದೆ ಈ ಕಡೆಗೆ ಆತನಿಂದ ಸಿಕ್ಕಂತಹ ಒಂದಷ್ಟು ಇನ್ಫಾರ್ಮೇಷನ್ಗಳನ್ನು ಟಿಪ್ ಆಗಿ ಬಳಸಿದಂತಹ ಅಧಿಕಾರಿಗಳು ನೇರವಾಗಿ ಬಂದಿತ್ತು ಸುಲ್ತಾನ್ ಪಾಳ್ಯದ ಈ ಅಂಬಿಕಾಪತಿ ಮನೆ ಮೇಲೆ ಸೊ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚಿನ ಮೊತ್ತದ ಹಣ ಹಾರ್ಡ್ ಕ್ಯಾಶ್ ರೂಪದಲ್ಲಿ ಇದ್ದಿದ್ದು ಬೆಳಕಿಗೆ ಬಂದಿದೆ ಇನ್ನೂ ಇದು ಇನ್ನೂ ಯಾರ್ಯಾರಿಗೆ ಉರುಳಾಗುತ್ತೆ ಇನ್ನೂ ಯಾರ್ಯಾರ ತನಕ ಇಡೀ ಪ್ರಕರಣದ ವಿಸ್ತೀರ್ಣತೆ ಹೋಗುತ್ತೆ ಅನ್ನೋದು ಕುತೂಹಲ ಡೀಟೇಲ್ಸ್ ಕೊಡ್ತಾರೆ ಮುರಳಿ ಮುರಳಿ ಈಗ ಹೇಮಂತ್ನ ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಆತ ಬಾಯ್ಬಿಟ್ಟಂತಹ ವಿಚಾರಗಳು ಏನು ಅದು ಹೇಗೆ ಟಿಪ್ ಆಗಿ ಪರಿವರ್ತನೆ ಆಯಿತು ಐಟಿ ಅಧಿಕಾರಿಗಳಿಗೆ ತಮ್ಮ ಮುಂದುವರೆದ ದಾಳಿ ಮಾಡೋದಕ್ಕೆ ಅಂತ ಮಮತಾ ಏನಂದ್ರೆ ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡ್ತಾ ಇದ್ರು ಅಂದರೆ ಕಳೆದ 15-20 ದಿನಗಳಿಂದ ಇದೇ ರೀತಿಯಲ್ಲಿ ಗುತ್ತಿಗೆದಾರರಿರ್ಬೋದು ಮತ್ತು ಬಿಲ್ಡರ್ಗಳಿರ್ಬೋದು ಜೊತೆಗೆ ಡೆವಲಪರ್ಸ್ಗಳೇನಿದ್ರು ಅವರ ಮನೆ ಮೇಲೆಲ್ಲ ಕೂಡ ಐಟಿ ದಾಳಿಗಳು ನಡೀತಾ ಇತ್ತು ಮತ್ತು ಅವರ ಕಚೇರಿಯಲ್ಲೂ ಕೂಡ ದಾಳಿಯನ್ನು ನಡೆಸಲಾಗ್ತಾ ಇತ್ತು ಈ ಹಿಂದೆ ನಡೆದಂಥ ಅಂದರೆ ಕಳೆದ 4 ದಿನಗಳ ಹಿಂದೆ ಆ ದಾಳಿ ನಿಂತಿತ್ತು ಅಂದರೆ ಈ ಹಿಂದೆ 15 ದಿನಗಳ ಹಿಂದೆ ನಡೆದಂಥ ದಾಳಿ ಏನಿತ್ತು ಅಲ್ಲೂ ಕೂಡ ಸರಿಸುಮಾರು 10-12 ಕೋಟಿಯಷ್ಟು ಹಣವನ್ನು ತಮ್ಮ ವಶಕ್ಕೆ ಪಡೆದುಕೊಳ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಪೂರ್ವಂಕರ ಏನು ಇನ್ಫ್ರಾ ಏನಿತ್ತು ಅಲ್ಲಿ ಈ ಹಣವನ್ನು ವಶಕ್ಕೆ ತೆಗೆದುಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಐಟಿ ಮೂಲಗಳಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಆದರೆ ನಿನ್ನೆ ಬೆಳಗ್ಗೆಯಿಂದ ಬಿಬಿಎಂಪಿಗೆ ವ್ಯಾಪ್ತಿಗೆ ಬಂದಂಥ ಗುತ್ತಿಗೆದಾರರೇನಿದ್ರು ಗುತ್ತಿಗೆದಾರರ ಮನೆ ಮೇಲೆ ದಾಳಿಯನ್ನು ನಡೆಸುವಾಗ ಅದರಲ್ಲೂ ಕೂಡ ಪ್ರಮುಖವಾಗಿ ಹೇಮಂತ್ ಈಗಾಗಲೆಲ್ಲರಿಗೂ ಎಲ್ಲರಿಗೂ ಚಿರಪರಿಚಿತ ವ್ಯಕ್ತಿ ಆತನೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂದರೆ ಬಿಲ್ ಪಾವತಿ ವಿಚಾರಕ್ಕೆ ಒಂದಷ್ಟು ಸವಾಲುಗಳನ್ನು ಹಾಕಿದ ಅಜಯನ ಮಟ್ಟಕ್ಕೆ ಬಂದು ನೀವು ಆಣೆ ಪ್ರಮಾಣವನ್ನು ಮಾಡಿ ಅಂತೇಳಿ ಒಂದು ಸವಾಲನ್ನು ಹಾಕಿದ ಅದಾದ ನಂತರ ಬೇರೆ ಬೇರೆ ಬೆಳವಣಿಗೆಗಳಾಗಿದ್ದಂಥದ್ದು ನಿಜ ಅದಾದ ಬಳಿಕ ನಿನ್ನೆ ಹೇಮಂತ್ ಅವರ ಮನೆ ಮೇಲೆ ದಾಳಿ ನಡೆಯಿತು ಅಲ್ಲೂ ಕೂಡ ಒಂದಷ್ಟು ಮಾಹಿತಿಗಳನ್ನು ಆಧರಿಸಿ ಐಟಿ ಅಧಿಕಾರಿಗಳು ಒಂದಷ್ಟು ತನಿಖೆಯನ್ನು ಮಾಡ್ತಾರೆ ಜೊತೆಗೆ ಆತನ ಮನೆಯಲ್ಲೂ ಕೂಡ ಒಂದಷ್ಟು ದಾಖಲೆಗಳನ್ನು ಪರಿಶೀಲನೆಯನ್ನು ಮಾಡುವಂಥದ್ದು ಮತ್ತು ಇನ್ನು 4-5 ಗುತ್ತಿಗೆದಾರರೇನಿದ್ರು ಅವರ ಟಿಪ್ಪಿಂದ ಅಂದರೆ ಅವರ ಬಳಿ ಇದ್ದಂಥ ಸಣ್ಣ ಸಣ್ಣ ಮಾಹಿತಿಗಳಿಂತೂ ಮಾಹಿತಿಗಳನ್ನು ಆಧರಿಸಿ ಇಲ್ಲಿಗೆ ಅಂಬಿಕಾಪತಿ ಮನೆಗೆ ದಾಳಿಯನ್ನು ಮಾಡುವಂಥದ್ದು ಅಂದರೆ ಮಮತಾ ಹೇಮಂತ್ ಅವರ ಮನೆಯಲ್ಲಿದ್ದ ಒಬ್ಬ ಆಪ್ತ ಸಹಾಯಕ ಏನಿದ್ದ ಆತನನ್ನೇ ಖುದ್ದು ಜೊತೆಯಲ್ಲಿ ಕರ್ತ್ಕೊಂಡು ಬಂದು ಐಟಿ ಅಧಿಕಾರಿಗಳು ಇಲ್ಲಿ ದಾಳಿಯನ್ನು ನಡೆಸ್ತಾರೆ ಎಲ್ಲಿ ಹಣವನ್ನು ಸಂಗ್ರಹ ಮಾಡಿಟ್ಟಿದ್ದಾರೆ ಇದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನವನ್ನು ಐಟಿ ಅಧಿಕಾರಿಗಳು ಮಾಡ್ತಾರೆ ಆ ಐಟಿ ಅಧಿಕಾರಿಗಳು ಮಾಡಿದ ಸಂದರ್ಭದಲ್ಲಿ ಈ ಹಣ ಅಂದರೆ ಹೇಮಂತ್ನ ಲೀಡ್ನ ಮೂಲಕವೇ ಈ ಹಣ ಸಿಕ್ಕಿರುವಂಥದ್ದು ಸದ್ಯಕ್ಕೆ ಹೇಮಂತನ್ನು ವಿಚಾರಣೆಗೆ ಒಳಪಡಿಸಿದರೆ ಬೇರೆ ಬೇರೆ ಗುತ್ತಿಗೆದಾರರೇನಿದ್ರು ಅವರನ್ನು ಕೂಡ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿರುವಂಥದ್ದು ಸದ್ಯಕ್ಕೆ ಈ ಹಣ ಎಲ್ಲಿಂದ ಬಂತು ಜೊತೆ ಯಾರಿಗೆ ತಲುಪಿಸಲಿಕ್ಕೆ ಪ್ರಯತ್ನಗಳು ನಡೆಸಲಾಗ್ತಾ ಇತ್ತು ಈ ಎಲ್ಲದರ ಬಗ್ಗೆಯೂ ಕೂಡ ತನಿಖೆಯನ್ನು ಈಗ ಐಟಿ ಅಧಿಕಾರಿಗಳು ಮುಂದುವರೆಸಿರುವಂಥದ್ದು ಜೊತೆಗೆ ಇಡಿ ಕೂಡ ಈ ಪ್ರಕರಣಕ್ಕೆ ಎಂಟ್ರಿಯನ್ನು ಕೊಡ್ತಾ ಇರುವಂಥದ್ದು ಮಮತಾ ಧನ್ಯವಾದ ತಮ್ಮ ಮಾಹಿತಿಗಾಗಿ ಮುರಳಿ